ನಿಮ್ಮ ಹೋರಾಟವನ್ನು ನೋಡಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಅವರು ಇಷ್ಟೊಂದು ಭ್ರಷ್ಟಾಚಾರದಲ್ಲಿ ಮುಳುಗಿರಲಿಲ್ಲ. ರಾಜಭವನವನ್ನ ಬಿಜೆಪಿ ಜೆಡಿಎಸ್ ದುರ್ಬಳಕೆ ಮಾಡ್ಕೋತಿದೆ, ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ಕೋತಿದ್ದಾರೆ. ಒಂದು ದಾವೆಯನ್ನ ಹೂಡಬೇಕಾದಂತ ಸಂವಿಧಾನಿಕವಾದಂತ ಒಂದು ಅನುಮತಿ ಬೇಕಾಗ್ತದೆ. ಬೇರೆಯವರು ಮುಖ್ಯಮಂತ್ರಿಗಳಿದ್ದಾಗ ರಾಜ್ಯಪಾಲರನ್ನ ಉಪಯೋಗಿಸ್ಕೊಂಡಿರೋದು ಎಲ್ಲರ ಮುಂದೆ ಕಣ್ಣಲ್ಲಿ ಸಾಕ್ಷಿಯಾಗಿ ಉಳಿದಿದೆಯಲ್ಲ. ಜೆಡಿಎಸ್ ಬಿಜೆಪಿ ಕಾಲದ ಹಗರಣಗಳು ಬಹಳ ಅವೆ, ಎಲ್ಲಾನು ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಅವರು ಎಲ್ಲ ತಪ್ಪು ಮಾಡಿದ್ದಾರೆ, ನಾವು ತಪ್ಪು ಮಾಡ್ತೀವಿ ಅಂತ ಹೊರಟಿದ್ದಾರೆ. ಇವರು ಇಡೀ ರಾಜ್ಯನ ಲೂಟಿ ಮಾಡ್ಲಿ ಬಿಡಿ. ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಮೈಸೂರು ಚಲೋ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈಗ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀನಿ. ನನ್ನ ಜೊತೆ ಮಾಗಡಿಯ ಮಾಜಿ ಶಾಸಕರು ಮಂಜುನಾಥ್ ಅವರು ಇದ್ದಾರೆ. ನಮಸ್ಕಾರ. ಪಾದಯಾತ್ರೆ ನಿಮ್ಮಿಂದ ಶುರುವಾಯಿತು, ನಿಮ್ಮ ಕ್ಷೇತ್ರದಿಂದ ಈಗ ಮೈಸೂರು ಚಲೋ ಶ್ರೀರಂಗಪಟ್ಟಣದಲ್ಲಿ ಇದ್ದೀರಿ. ನಿಮ್ಮ ಪಾದಯಾತ್ರೆ ನೋಡಿ ನಿಮ್ಗೆ ಏನನ್ಸುತ್ತೆ? ಏನನ್ಸುತ್ತೆ ಅವತ್ತು ಬದಲಾವಣೆ ಜನಗಳೇನ್ ಹೇಳ್ತಾರೆ? ನಿಜವಾಗ್ಲೂ ಇದು ಒಂದು ಇತಿಹಾಸ ಸೃಷ್ಟಿಯಾಗಿರ್ತಕ್ಕಂಥ ಪಾದಯಾತ್ರೆ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಇಲ್ಲಿ ಈ ಪಾದಯಾತ್ರೆಯ ಉದ್ದೇಶ ಏನು? ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಬೇಕು, ಈ ಭ್ರಷ್ಟಾಚಾರ ಏನು ಈ ತಾಂಡವ ಆಡ್ತಾ ಇದೆ, ಆ ನಿಟ್ಟಿನಲ್ಲಿ ಜನರಲ್ಲಿ ಒಂದು ಹುಮ್ಮಸ್ಸಿದೆ. ಇವತ್ತು ಈ ಪಾದಯಾತ್ರೆಗೆ ನಾವು ಕೈ ಜೋಡಿಸ್ಬೇಕು. ಕೇವಲ ಒಂದೂವರೆ ವರ್ಷದಲ್ಲಿ ಸರ್ಕಾರವನ್ನ ಇಷ್ಟೊಂದು ಭ್ರಷ್ಟಾಚಾರದಲ್ಲಿ ಮುಳುಗಿರೋದನ್ನ ಸ್ವತಃ ಸಾರ್ವಜನಿಕರು ಇವತ್ತು ಮಾತನಾಡ್ತಾ ಇದ್ದಾರೆ. ಸೊ ಅದು ಇವತ್ತು ವ್ಯಕ್ತ ಆಗ್ತಾ ಇದೆ. ಬಟ್ ನಿಮ್ಗೆ ನಿಮ್ಮ ಹೋರಾಟವನ್ನ ನೋಡಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಈಗ ಯಾವತ್ತು ಅವರು ಇಷ್ಟೊಂದು ಭ್ರಷ್ಟಾಚಾರದಲ್ಲಿ ಮುಳುಗಿರ್ಲಿಲ್ಲ. ಹಿಂದೆ 2013 ಕೂಡ ಅವ್ರ ಆಡಳಿತ ಈ ರಾಜ್ಯಕ್ಕೆ ಸಿಕ್ಕಿತ್ತು. ಅವತ್ತು ಇಷ್ಟೊಂದು ದುರಾಡಳಿತವಾಗ್ಲಿ ಭ್ರಷ್ಟಾಚಾರ ಆಗ್ಲಿ ಅವತ್ತೇನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇವತ್ತು ಅವ್ರ ಕೈಯಲ್ಲಿ ಸರ್ಕಾರ ಇದೆಯಾ ಇಲ್ವ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮಗೆಲ್ಲ ಪ್ರಶ್ನೆ ಆಗಿದೆ. ಯಾಕೆ ಒಬ್ಬ ದಕ್ಷತೆ ಇದ್ದಂಥ ವ್ಯಕ್ತಿ ಈ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗ್ತಾ ಇದ್ದಾರೆ, ಈ ಸರ್ಕಾರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ನಾವಿವತ್ತು ನಮ್ಗೆ ನಾವೇ ಪ್ರಶ್ನೆ ಹಾಕೊಳ್ಳುವಂಥ ಸಂದರ್ಭ ಉದ್ಭವಿಸಿದೆ. ಬಟ್ ನಿಮ್ಮ ಸ್ಪಷ್ಟ ನೇರ ಆರೋಪ ಇದೆ, ದಲಿತರಿಗೆ ಮೀಸಲಿಟ್ಟ 24-25 ಸಾವಿರ ಕೋಟಿಯನ್ನ ಬೇರೆ ಬಳಸ್ಕೊಂಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ 89 ಕೋಟಿ ಬೇರೆಯವರ ಅಕೌಂಟ್ಗೆ ನೇರವಾಗಿ ಹಾಕೊಂಡಿದ್ದಾರೆ. ಮತ್ತೆ ಇಷ್ಟೆಲ್ಲದರ ನಡುವೆ ಕೂಡ ಕಾಂಗ್ರೆಸ್ ಅವರು ಹೇಳ್ತಾರೆ ರಾಜಭವನವನ್ನ ಬಿಜೆಪಿ ಜೆಡಿಎಸ್ ದುರ್ಬಳಕೆ ಮಾಡ್ಕೋತಿದೆ, ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ಕೋತಿದ್ದಾರೆ ಅಂತ ಹೇಳ್ತಾರೆ. ಈಗ ರಾಜ್ಯಪಾಲರನ್ನ ದುರ್ಬಳಕೆ ಮಾಡೋದು ಅಥವಾ ಉಪಯೋಗಿಸ್ಕೊಳ್ಳೋದು ಅದೇನಾಗ್ತಿದೆ ಅಂತ ಹೇಳಿದ್ರೆ, ಇವತ್ತು ಕಾನೂನು ಏನ್ ಹೇಳುತ್ತದೆ ಆ ಕಾನೂನು ಅಡಿನಲ್ಲಿ ಏನೆಲ್ಲ ಕೆಲಸ ಮಾಡಬೇಕು ಅದನ್ನ ಮಾಡ್ಬೇಕಾಗ್ತದೆ. ಇವತ್ತು ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಾಗ ಅಥವಾ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಒಂದು ದಾವೆಯನ್ನ ಹೂಡಬೇಕಾದಂತ ಸಂವಿಧಾನಿಕವಾದಂತ ಒಂದು ಅನುಮತಿ ಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಅನುಮತಿ ಕೇಳಿದ್ದಾರೆ ಹೊರತು ಹಿಂದೆ ಬೇರೆಯವ್ರ ಬಗ್ಗೆ, ಬೇರೆಯವರು ಮುಖ್ಯಮಂತ್ರಿಗಳಿದ್ದಾಗ ಅವ್ರ ಬಗ್ಗೆ ಆರೋಪಗಳು ಬಂದಾಗ ಇದೇ ಸ್ವತಃ ರಾಜ್ಯಭವನವನ್ನ ರಾಜ್ಯಪಾಲರನ್ನ ಉಪಯೋಗಿಸ್ಕೊಂಡಿರೋದು ಎಲ್ಲರ ಮುಂದೆ ಕಣ್ಣಲ್ಲಿ ಸಾಕ್ಷಿಯಾಗಿ ಉಳಿದಿದೆಯಲ್ಲ. ಸೊ ಹಾಗೆ ಇವತ್ತು ನಾವು ಸಂವಿಧಾನಿಕವಾಗಿ ಅವರನ್ನ ಅನುಮತಿಯನ್ನ ಪಡೆದು ಇಲ್ಲಿ ಏನ್ ಭ್ರಷ್ಟಾಚಾರ ಆಗ್ತಿದೆ ಈ ರಾಜ್ಯದಲ್ಲಿ ಅದನ್ನ ಅವ್ರಿಗೆ ತಿಳಿಸುವಂಥದ್ದು ಒಂದು ಕಾನೂನಾತ್ಮಕವಾದಂತ ಕ್ರಿಯೆ. ಆ ಕ್ರಿಯೆಯಲ್ಲಿ ನಾವು ಭಾಗಿಯಾಗಿರ್ತೀವಿ, ಅವರು ಭಾಗಿಯಾಗಿದ್ದಾರೆ ಹಿಂದೆನೂ ಕೂಡ. ಸೊ ಅದರಲ್ಲಿ ಇವರು ಇವತ್ತು ರಾಜಕೀಯವಾಗಿ ಅದನ್ನ ಉತ್ಪ್ರೇಕ್ಷೆಯಾಗಿ ಹೇಳುವಂಥದ್ದು ಸಲ್ಲದು. ಜೆಡಿಎಸ್ ಬಿಜೆಪಿ ಕಾಲದ ಹಗರಣಗಳು ಬಹಳ ಅವೆ, ಎಲ್ಲ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಅದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಿ? ನೋಡಿ, ಎಲ್ಲಾ ಕಾಲದಲ್ಲೂ ತಪ್ಪುಗಳು ಸರಿಗಳು ನಡೆದಿರ್ತವೆ. ಆದ್ರೆ ಹಂಗಾದ್ರೆ ಅವರು ಎಲ್ಲ ತಪ್ಪು ಮಾಡಿದ್ದಾರೆ, ನಾವು ತಪ್ಪು ಮಾಡ್ತೀವಿ ಅಂತ ಹೊರಟಿದ್ದಾರೆ ಇವರು. ಅದಕ್ಕೆ ಅಂತ ಇವರು ಸಂಪೂರ್ಣವಾದಂತ ಬೆಂಬಲ 136 ಸೀಟ್ ತೆಗೆದುಕೊಂಡು ಅಧಿಕಾರಕ್ಕೆ ಬಂದಿದ್ದು, ಅದನ್ನು ನಾವು ಅವ್ರಿಗೆ ಪ್ರಶ್ನೆ ಮಾಡ್ಬೇಕಾಗ್ತಲ್ಲ. ನೀವು ಸ್ಪಷ್ಟವಾದಂತ ಸ್ವಚ್ಛವಾದಂತ ಪಾರದರ್ಶಕವಾದಂತ ಆಡಳಿತವನ್ನ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತವ್ರು ನೀವು. ಇವತ್ತು ನೀವು ಕದ್ದಿದ್ರಿ, ನಾವು ಕಳ್ತನ ಮಾಡ್ತೀವಿ, ತಪ್ಪೇನಿದೆ ಅಂತೇಳಿ ಸಾರ್ವಜನಿಕವಾಗಿ ನೀವು ಹೇಳೋದಾದ್ರೆ ಮತ್ತಿನ್ಯಾಕೆ? ಇಡೀ ರಾಜ್ಯನ ಲೂಟಿ ಮಾಡ್ಲಿ ಬಿಡಿ, ಎಲ್ಲರೂ ಕೂಡ ಸಾರ್ವಜನಿಕರೇ ಲೂಟಿ ಮಾಡಿ, ಸಾರ್ವಜನಿಕರಿಗೆ ಅನುಮತಿ ಕೊಟ್ಬಿಡಿ, ಯಾರಿಗೆ ಏನು ಬೇಕೋ ಲೂಟಿ ಮಾಡ್ಕೊಂಡು ಹೋಗಿ ಅಂತ. ಆಡಳಿತ ಯಾಕೆ ಮಾಡಿಸ್ತೀರಿ? ಏನ್ ಸಂದೇಶ ಕೊಡ್ತೀರಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೆ ತಾವು? ನೋಡಿ, ಇವತ್ತು ನಾವು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಸಂದೇಶ ಕೊಟ್ಟಿದ್ದಾರೆ. ಎಲ್ಲಿ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ
ನಾವು ಎರಡೂ ಪಕ್ಷಗಳು ಒಂದಾದ ನಂತರ ಅವರು ಸ್ಪಷ್ಟವಾದ ಅಂತ ಒಂದು ಉತ್ತರವನ್ನು ಈ ರಾಜ್ಯದ ಮಹಾಜನತೆ ಕೊಟ್ಟಿದ್ದಾರೆ. ಮುಂದೇನು ಕೂಡ ಎಲ್ಲ ಚುನಾವಣೆಗಳಲ್ಲೂ ಈಗ ಕೊಡ್ತಾರೆ. ಇವತ್ತು ಕಾಂಗ್ರೆಸ್ನವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಅವರಿಂದ ಈ ರಾಜ್ಯಕ್ಕೆ ಏನೂ ಕೂಡ ನಾವು ನಿರೀಕ್ಷೆ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಅವರನ್ನು ನಾವು ಬಹಳ ದಿನ ಆಡಳಿತದಲ್ಲಿ ಉಳಿಸಿದ್ರೆ ಈ ರಾಜ್ಯವನ್ನು ದಿವಾಳಿ ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ ಅಂತೇಳಿ ಇವತ್ತು ಜನ ತೀರ್ಮಾನ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಬೆಂಬಲ ಸಿಕ್ಕಿದೆ. ಇವತ್ತು ಈ ಜನಾದೇಶ, ಈ ಜನ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇರೋದು, ಸಾರ್ವಜನಿಕರು, ಸೊ ಇವೆಲ್ಲವನ್ನ ಗಮನಿಸಿದಾಗ ನೀವು ಹೇಳಿದ್ರಿ ಕೆಲವು ಇಲಾಖೆಗಳಲ್ಲಿ ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ಆಗಿದೆ. ಇವತ್ತು ಬೆಳಗ್ಗೆ ಒಬ್ಬ ಯುವಕ ನನಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿದ್ದಾನೆ. ಕಳೆದ ಸಾಲಿನಲ್ಲಿ MBBS ಓದ್ತಾ ಇರತಕ್ಕಂಥ ಯುವಕ ಇವತ್ತು 3ನೇ ವರ್ಷ MBBS ಮಾಡ್ತಾ ಇದ್ದಾನೆ. ಕಳೆದ ಸಾಲದಲ್ಲಿ 55,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಕಳೆದ ಸಾಲಿನಲ್ಲಿ. ಈ ವರ್ಷ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೊಳ್ಳೋಕೆ ಆ ಫೋರ್ಟರಲ್ಲಿ ಆ ಪರ್ಮಿಷನೇ ಇಲ್ಲ, ಏನು ಕ್ಲೋಸೇ ಮಾಡಿಬಿಟ್ಟವ್ರೆ. ಸೊ ಇದರಿಂದ ಅವ್ರಿಗೆ ಸುಮಾರು ಒಂದು 45-50 ಕೋಟಿ ಉಳಿತಾಯ ಆಗಿದೆ ಸರ್ಕಾರಕ್ಕೆ. ಓಕೆ, ಅಂದ್ರೆ ದೋಖಾ ಮಾಡಿದ್ದಾರೆ ಇವತ್ತು MBBS ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ. ಆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ದೇನೆ ಇವತ್ತು ಸರ್ಕಾರ ದೋಖಾ ಮಾಡಿದೆ. ಆ 45 ಕೋಟಿ ರೂಪಾಯಿ ಏನ್ ಮಾಡಿದ್ದಾರೆ ಇವರು, ಯಾರು ಕೊಟ್ಟಿದ್ದಾರೆ? ಇವತ್ತು ಸ್ಕಾಲರ್ಶಿಪ್ ಕೊಡ್ದೇನೆ ಮಕ್ಕಳುಗಳಿಗೆ ಇವತ್ತು ನೀವು ಸರ್ಕಾರ ನಡೆಸ್ತಿದ್ದೀರಿ ಅಂದ್ರೆ ನಿಮ್ಮಂತ ಈ ಕೆಟ್ಟ ಸರ್ಕಾರ ಎಲ್ಲಾದ್ರೂ ಉಳಿದಿದ್ಯಾ? ವಿದ್ಯಾವಂತ ಮಕ್ಕಳು ಏನೋ ವರ್ಷದಲ್ಲಿ ಒಂದು 50,000 ಸ್ಕಾಲರ್ಶಿಪ್ ಬರ್ತದೆ ಅಂತೇಳಿ ನಂಬಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳ ಕತೆ ಏನಾಗಬೇಕು? ಈ ಥರದ್ದು ಎಲ್ಲ ಇಲಾಖೆಯಲ್ಲೂ ನಡೀತಿದೆ. ಕೇವಲ SC ST ಹಣ ಅಲ್ಲ, ವಾಲ್ಮೀಕಿ ಹಗರಣ ಅಲ್ಲ, ಕಾಂಗ್ರೆಸ್ ಸರ್ಕಾರ 1-1.5 ವರ್ಷಗಳಲ್ಲಿ ಸಾಕಷ್ಟು ಹಗರಣಗಳನ್ನ ಮಾಡಿದೆ. ಎಲ್ಲ ಇಲಾಖೆಯಲ್ಲೂ ಹಗರಣ ಮಾಡಿದೆ. ವೈದ್ಯಕೀಯ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ನು ಕೂಡ ಕೊಡದಂಗೆ ಅದನ್ನು ಕೂಡ ಒಂದ್ ರೀತಿ ವಂಚಿಸುವಂತ ಕೆಲಸವನ್ನ ಮಾಡ್ತಿದೆ ಅಂತ ಸ್ಪಷ್ಟವಾಗಿ ಮಾಗಡಿಯ ಮಾಜಿ ಶಾಸಕರಾದಂತ ಮಂಜುನಾಥ್ ಅವರು ತಿಳಿಸಿದ್ದಾರೆ. ತಾವೇನ್ ಹೇಳ್ತೀರಿ ಈ ಬಗ್ಗೆ? ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ ಅಥವಾ ಈ ಇಷ್ಟೆಲ್ಲಾ ಅನ್ಯಾಯಗಳು ಅಕ್ರಮಗಳ ಬಗ್ಗೆ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಒಂದಷ್ಟು ಸಾಬೀತಾಗಿರೋ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ಅವರ ಮೌನದ ಬಗ್ಗೆ ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.